ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಸಾಗರ್ ಸ್ಟೋರೀಸ್. ಐ ಪಿ ಎಲ್ ಮುಕ್ತಾಯ ಅಂತೂ ಆಗಿದೆ. ಐ ಪಿ ಎಲ್ ಟೀಮ್ ಆಫ್ 2024 ಪ್ಲೇಯಿಂಗ್ 11 ಆಫ್ 2024 ನಾನು ರೆಡಿ ಮಾಡಿದ್ದೀನಿ. ಎಲ್ಲ ಟೀಮ್ನು ಹಾಕೊಂಡು ರುಬ್ಬಿ ಒಂದು ಗ್ರೈಂಡ್ರಲ್ಲಿ ಹಾಕೊಂಡು ಒಂದು ಟೀಮ್ನ ಫ್ರೇಮ್ ಮಾಡಿದ್ದೀನಿ. ಸೊ ಈ ಟೀಮು ನಿಮಗೆ ಏನು ಅನಿಸುತ್ತೆ ಅಂತ ಗೊತ್ತಿಲ್ಲ, ನನಗೆ ಪ್ಲೇಯಿಂಗ್ 11 ಏನು ಅನಿಸುತ್ತೆ ಅಂತ. ಸೊ ನೀವು ಕಾಮೆಂಟ್ ಎಲ್ಲ ಹಾಕಿ ಪ್ಲೇಯಿಂಗ್ 11 ಆಫ್ 2024 ನಿಮಗೆ ಏನು ಅನಿಸುತ್ತೆ, ಜೊತೆಗೆ ನಿಮ್ಮ ಪ್ಲೇಯಿಂಗ್ 11 ಆಫ್ 2024 ಹೆಂಗಿರಬೇಕು ಅಂತ. ಸೊ ಓಕೆ, ನಂದು ಟೀಮ್ನ ನೋಡಾದ್ಮೇಲೆ ನೀವು ಕಾಮೆಂಟ್ ಎಲ್ಲ ಹಾಕಿ ನಿಧಾನಕ್ಕೆ ಕೂತ್ಕೊಂಡು. ಸೊ ಓಪನರ್ಸ್ ವಿಚಾರಕ್ಕೆ ಬಂತು ಅಂದರೆ ಯಾರನ್ನ ಹಾಕೊಬೇಕು ಓಪನಿಂಗ್ ಪೇರ್? ವಿರಾಟ್ ಕೊಹ್ಲಿ ಅಂತೂ ಆಬ್ವಿಯಸ್ಲಿ ಇರಲೇಬೇಕು. ಆರೆಂಜ್ ಕ್ಯಾಪ್ ಫೋಟೋ ಜೊತೆಗೆ ಮ್ಯಾಚಲ್ಲೂ ಕೂಡ ನಾನಿಲ್ಲಿ ಬರೀ ಇಲ್ಲಿ ಫುಲ್ಲು ಟಾಪಲ್ಲಿ ರನ್ಸ್ ಹೊಡ್ಬಿಟ್ಟಿದ್ದಾರೆ, ಟಾಪಲ್ಲಿ ವಿಕೆಟ್ಸ್ನ ತೆಗೆದುಬಿಟ್ಟಿದ್ದಾರೆ ಅನ್ನೋ ಅಂತ ಆ ಥರ ಕನ್ಸಿಡರ್ ಮಾಡಿಲ್ಲ ಇಲ್ಲಿ ನಾನು. ಆ್ಯಕ್ಚುಲಿ ಮ್ಯಾಚಲ್ಲಿ ಇಂಪ್ಯಾಕ್ಟ್ ಮಾಡಿರೋದು ಮ್ಯಾಚ್ ಗೆಲುವಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡಿದರೆ, ಸೊ ಅದನ್ನು ಕೂಡ ಗಣನೆಗೆ ತಗೊಂಡಿದ್ದೀನಿ. ಇವಾಗ ಸೋಲೋ ಅಂಥ ಮ್ಯಾಚ್ಗಳೆಲ್ಲ ಪರ್ಫಾರ್ಮ್ ಆಗ್ಬಿಟ್ಟು ವಿಕೆಟ್ಸ್ ಎತ್ತಿರೋವಂಥ ಪ್ಲೇಯರ್ಸ್ಗಳು, ಸೊ ಅಂಥ ಪ್ಲೇಯರ್ಸ್ಗಳನ್ನ ಆ್ಯಕ್ಚುಲಿ ಹೆಸರು ತೊಗೊಳೋದಕ್ಕೆ ಹೋಗಿಲ್ಲ. ಸೊ ಓಕೆ, ಓಪನಿಂಗ್ ಪೇರ್ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ವಿತ್ ಸುನಿಲ್ ನರೇನ್ ಮಾಡ್ತು ಅಂತಂದರೆ ಚೆನ್ನಾಗಿ ಇರುತ್ತೆ. ಏನು ಚೆನ್ನಾಗಿರುತ್ತೆ, ಎಲ್ಲ ಮುಗಿದೋಗ್ತದೆ ಸೀಸನ್, ಇವಾಗೇನು ಓಪನಿಂಗ್ ಪೇರು ಅಂತೇಳಿ ಅಂದರೆ ನಾನು ಹೇಳ್ತಿರೋದು ಪೋಸ್ಟ್ ಸೀಸನ್ದು. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ವಿತ್ ಸುನಿಲ್ ನರೇನ್, ಯಾಕೆಂದರೆ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರು 741 ಜೊತೆಗೆ ಮ್ಯಾಚ್ ಗೆಲುವಲ್ಲೂ ಕೂಡ ಸಿಕ್ಕಾಪಟ್ಟೆ ಸಲ ಇಂಪ್ಯಾಕ್ಟ್ ಮಾಡಿದರೆ, ಜೊತೆಗೆ ಸುನಿಲ್ ನರೇನ್ ಕೂಡ ಮ್ಯಾಚ್ ಗೆಲುವಲ್ಲಿ ಸಿಕ್ಕಾಪಟ್ಟೆ ಸಲ ಇಂಪ್ಯಾಕ್ಟ್ ಮಾಡಿದ ಜೊತೆಗೆ ಅವರು ಬ್ಯಾಟಿಂದ ಬಾಲಿಂದ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ಗಳು, ಇವರು ಇಲ್ಲದ ಟೀಮ್ ಇರೋದಕ್ಕಾಗುತ್ತಾ? ಇವರು ಆಡದೆ ಓಪನಿಂಗ್ಸ್ ತೋಟಲ್ಲಿ, ಸೊ ಆದ್ದರಿಂದ ಓಪನಿಂಗ್ಸ್ ತೋಟಲ್ಲಿ ಸಾಕಾಗಿ ಪರ್ಫಾರ್ಮ್ ಮಾಡಿದ್ರೆ ಸೆಂಚುರಿ ಕೂಡ ಹೊಡೆದಿದ್ದಾರೆ. 488 ರನ್ಸ್ ವಿತ್ 17 ವಿಕೆಟ್ಸ್, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರು. ಇವರು ಈ ಸ್ಥಾನಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಡಿಸರ್ವಿಂಗ್ ಇರ್ತಾರೆ ಅಂತ ಅನ್ನಿಸ್ತಿದೆ. ನಂಬರ್ 3 ಋತುರಾಜ್ ಗಾಯಕ್ವಾಡ್ ವಿತ್ 583 ರನ್ಸ್, ಸೆಕೆಂಡ್ ಅಲ್ಲಿ ಬರ್ತಾರೆ ಆರೆಂಜ್ ಕ್ಯಾಪ್ ಲಿಸ್ಟ್ ಅಲ್ಲಿ. ಋತುರಾಜ್ ಗಾಯಕ್ವಾಡ್ ಕೂಡ ಇಂಪ್ಯಾಕ್ಟ್ ಮಾಡಿದರೆ, ಬಟ್ ಎಲ್ಲ ಮ್ಯಾಚ್ನು ಒಂಥರ ಇಂಪ್ಯಾಕ್ಟ್ ಮಾಡ್ಬಿಡಿದೆ ಅಂತ ಹೇಳೋಕ್ಕಾಗಿಲ್ಲ, ಬಟ್ ಗೆಲುವಲ್ಲಿ ಸ್ವಲ್ಪ ಸಲ ಇಂಪ್ಯಾಕ್ಟ್ ಮಾಡಿದರೆ ಋತುರಾಜ್ ಗಾಯಕ್ವಾಡ್. ಅದಕ್ಕೋಸ್ಕರ ನಂಬರ್ 3 ಪೊಸಿಷನ್ ಕೂಡ ಇವರು ಆಡಿದರೆ, ಆದ್ದರಿಂದ ಇವರ ಸ್ಥಾನ ನಂಬರ್ 3 ನಾನು ಇಟ್ಟಿದ್ದೀನಿ. ನಂಬರ್ 4 ಇಟ್ ಬಿ ರಿಯಾನ್ ಪರಾಗ್, ಇವರು ಕೂಡ ಗೆಲುವಲ್ಲಿ ಇಂಪ್ಯಾಕ್ಟ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ಗೆ ವಿತ್ 573 ರನ್ಸು. ನಾನು ರಿಯಾನ್ ಪರಾಗ್ನ ಇಡ್ತಾ ಇದ್ದೀನಿ, ಆರೆಂಜ್ ಕ್ಯಾಪ್ ಲಿಸ್ಟ್ ಕೂಡ ಇವರು ಮೇಲ್ಗಡೆ ಇದ್ದಾರೆ. ಸೊ ಅದೊಂದು ಕನ್ಸಿಡರೇಷನ್ ಆಯಿತು ಅಂತಂದರೆ ಗೆಲುವಲ್ಲೂ ಕೂಡ ಇವರು ಇಂಪ್ಯಾಕ್ಟ್ ಮಾಡಿದ್ದಾರೆ, ಸಿಂಗಲ್ ಹ್ಯಾಂಡ್ ನಿಂತ್ಕೊಂಡು ಆಡಿದ್ದಾರೆ. ಸೊ ಆದ್ದರಿಂದ ಇವ್ರನ್ನ ಇಟ್ಟಿದ್ದೀನಿ ನಂಬರ್ 4. ನಂಬರ್ 5 ಇಟ್ ಬಿ ರಿಷಬ್ ಪಂತ್. ಏನ್ಗೂ ರಿಷಬ್ ಪಂತ್ ಹಾಕೊಂಡ್ಬಿಟ್ಟಿದ್ದೆ ನೀನು, ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿಲ್ಲ ಈ ಟೀಮಲ್ಲಿ, ಬದನೇಕಾಯಿ ಅಂತ ಹೇಳ್ಬೋದು. 446 ರನ್ಸ್ನ ಹೊಡೆದರೆ, ಇವ್ರು ಆಡಿರೋದು 13 ಮ್ಯಾಚು ವಿತ್ 40 ಆವರೇಜ್ ಇದೆ. ಇಂಜುರಿಯಿಂದ ಕಮ್ಬ್ಯಾಕ್ ಮಾಡಿದರೆ, ಒಂದು ಫೇಸಲ್ಲಿದ್ದಾರೆ, ನನ್ನ ಪ್ರಕಾರ ಇವ್ರು ಇಂಪ್ಯಾಕ್ಟ್ ಮಾಡಿದರೆ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಏನು ಲಾಸ್ಟ್ ಲಾಸ್ಟ್ ಮ್ಯಾಚ್ಗಳನ್ನ ಆಡಿದ್ರಲ್ಲ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿರೋಂತ ನನಗೆ ಪರ್ಸ್ನಲ್ ಅನಿಸ್ತು. ಅದಕ್ಕೋಸ್ಕರ ರಿಷಬ್ ಪಂತ್ನ ನಾನು ನಂಬರ್ 5 ಪೊಸಿಷನಲ್ಲಿ ಇಡ್ತಾ ಇದ್ದೀನಿ. ಮ್ಯಾಚ್ ವಿನರ್ ಆಗ್ತಾರೆ, ಜೊತೆಗೆ ಫಿನಿಶಿಂಗ್ ರೋಲ್ನ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ. ನಂಬರ್ 6 ನಾನು ಕ್ಲಾಸನ್ ಅವ್ರನ್ನ ಹೇಳ್ತಿದ್ದೀನಿ. ಕ್ಲಾಸನ್ ಅವರು ಬರೋದು ಯೂಶಲಿ ಅದೇ ಸ್ಟಾಟಲ್ಲಿ 5-6 ಆ ಥರ ಸ್ಟಾಟಲ್ಲಿ ಬರ್ತಾರೆ. ಸೊ ಆ ಸ್ಟಾಟಲ್ಲಿ ಬಂದ್ಬಿಟ್ಟು 479 ರನ್ಸ್ನ ಹೊಡೆದರೆ, ಇಂಪ್ಯಾಕ್ಟ್ನ ಈ ಟೂರ್ನಮೆಂಟಲ್ಲಿ ಚೆನ್ನಾಗಿ ಮಾಡಿದರೆ, ಪ್ಲೇ ಆಫ್ಸಲ್ಲೂ ಕೂಡ ಒಂದು ರೇಂಜಿಗೆ ಇಂಪ್ಯಾಕ್ಟ್ ಮಾಡಿದ್ರು. ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದರು, ಗೆಲುವಲ್ಲಿ ಇಂಪ್ಯಾಕ್ಟ್ ಮಾಡಿದರೆ. ಸೊ ಅದಕ್ಕೋಸ್ಕರ ಕ್ಲಾಸನ್ ಅವ್ರನ್ನ ನಾನು ಇಡ್ತಾ ಇದ್ದೀನಿ. ಟೋಟಲ್ಗೆ 4 ಓವರ್ಸೀಸ್ ಪ್ಲೇಯರ್ಗಳನ್ನ ಈ ಒಂದು ಲೆವೆಲಲ್ಲಿ ನಾನು ಇಟ್ಟಿದ್ದೀನಿ. ನಂಬರ್ 7 ಇಲ್ಲಿ ಬಿ ಆ್ಯಂಡ್ರೂ ರಸಲ್ಲು. ರಸಲ್ ಇಲ್ಲ ಅಂದರೆ ಇರೋಕ್ಕಾಗುತ್ತೆ? ಅವರು ಆ ಥರ ಇಂಪ್ಯಾಕ್ಟ್ ಮಾಡಿದರೆ, ಗೆಲುವಲ್ಲಿ ಸೋಲೋ ಅಂತ ಮ್ಯಾಚ್ನಲ್ಲಿ ಗೆಲ್ಸಿದ್ದಾರೆ, ಟರ್ನ್ ಮಾಡಿದರೆ ಮ್ಯಾಚ್ನ, ಇವರು ವಿಕೆಟ್ಸ್ ತೆಗೆದ್ರ ಮೂಲಕ ಸಿಕ್ಕಾಪಟ್ಟೆ ಸಲ ಮ್ಯಾಚ್ನ ಟರ್ನ್ ಮಾಡಿದರೆ. ಸೊ ರಸಲ್ ಅಂತೂ ಇರಲೇಬೇಕು. ಅವ್ರ ಬ್ಯಾಟಿಂದ ಅಷ್ಟೊಂದು ಡಮಾಲ್ ಡಿಮಿಲ್ ರನ್ಸ್ಗಳು ಏನು ಫುಲ್ 400-500 ರನ್ ಬಂದಿಲ್ಲದೆ ಇರ್ಬೋದು, ಬಟ್ ಆದರೂ ಗೆಲುವಲ್ಲಿ ಇಂಪ್ಯಾಕ್ಟ್ ಮಾಡಿದ್ರು. ಇವರು ಬೌಲಿಂದ 19 ವಿಕೆಟ್ಸ್ನ ತೆಗೆದ್ರ ಮೂಲಕ, ಜೊತೆಗೆ 222 ರನ್ನ ಹೊಡೆದಿದ್ದಾರೆ. ಸೊ ಅದರಿಂದ ರಸಲ್ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಪ್ಯಾಟ್ ಕಮಿನ್ಸ್ ನಂಬರ್ 8 ನಾನು ಇಡ್ತಾ ಇದ್ದೀನಿ. ಆ್ಯಂಡ್ ಈ ಟೀಮ್ಗೆ ನಾನು ಪ್ಯಾಟ್ ಕಮಿನ್ಸ್ ಅವ್ರನ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದೀನಿ. ಕ್ಯಾಪ್ಟನ್ಸಿ ಪ್ಯಾಟ್ ಕಮಿನ್ಸ್ ಅವ್ರದ್ದು ಸಖತ್ತಾಗಿತ್ತು. ಲಾಸ್ಟ್ ಮ್ಯಾಚ್ ಫೈನಲ್ ಮ್ಯಾಚ್ ಒಂದು ಡಬ್ಬಾ ಥರ ಇತ್ತು ಅಂತ ಅನ್ಕೊಬೋದು, ಎಲ್ಲೋ ಒಂದು ಆಫ್ ಡೇ ಆಯಿತು. ಬಟ್ ಪ್ಯಾಟ್ ಕಮಿನ್ಸು ಈ 11ಗೆ, ನನ್ನ 11ಗೆ ಕ್ಯಾಪ್ಟನ್ ಅಂತ ಹೇಳಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗೇಮ್ನ ಅನಲೈಸ್ ಮಾಡಿದ್ರು ಈ ಒಂದು ಟೂರ್ನಮೆಂಟಲ್ಲಿ ಆಸ್ ಎ ಬೌಲರ್ ಆಗಿ ಬಂದ್ಬಿಟ್ಟು. ನನ್ನ ಪ್ರಕಾರ ಇವ್ರನ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ವಿತ್ 18 ವಿಕೆಟ್ಸ್ನ ತೆಗೆದಿದ್ದಾರೆ, ವಿತ್ 136 ರನ್ಸ್ನ ಹೊಡೆದಿದ್ದಾರೆ. ಸೊ ಅದರಿಂದ ಇವ್ರು ನಂಬರ್ 8 ಇರ್ತಾರೆ. ನಂಬರ್ 9 ಇಟ್ ವಿಲ್ ಬಿ ಜಸ್ಪ್ರೀತ್ ಬುಮ್ರಾ. ಬುಮ್ರಾ ಮಾಡಿದಂಥ ಇಂಪ್ಯಾಕ್ಟು, ಎಕನಾಮಿಕಲ್ ಸ್ಪೆಲ್ಲು ವಿತ್ 20 ವಿಕೆಟು. ಅವರೇನೋ ಪ್ಲೇ ಆಫ್ಸ್ ಆಡಿರೋ ಅಂದರೆ ಅವ್ರಿಗೆ ಪಕ್ಕ ಪರ್ಪಲ್ ಕ್ಯಾಪ್ ಬರ್ತಾ ಇದೆ ಇದು. ಇವಾಗ ಪರ್ಪಲ್ ಪಟೇಲ್ ಹತ್ರ ಪರ್ಪಲ್ ಕ್ಯಾಪ್ ಇರ್ಬೋದು, ಬಟ್ ಇಂಪ್ಯಾಕ್ಟ್ ಏನಿದೆ ಇವರು ಮಾಡಿರುವಂಥ ಇಂಪ್ಯಾಕ್ಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾಯಿಗೆ ಹೊಡ್ಸ್ಕೊಂಡು ಟೂರ್ನಮೆಂಟ್ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಮ್ಯಾಚ್ಗಳೆಲ್ಲ ಸೋತರು, ಆಮೇಲೆ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಬಂದ್ಬಿಟ್ಟು ಕೆಳಗಡೆ ಸ್ವಲ್ಪ ಟ್ಯಾಲೆಂಟ್ ರಸ್ ವಿಕೆಟ್ಸ್ಗಳು ಇದೆಲ್ಲ ಎತ್ತಿದ್ದಾರೆ ಬೇಜಾನ್ಸಲ್ಲ. ಸೊ ಅದರಿಂದ ನನಗೇನೋ ಇಂಪ್ಯಾಕ್ಟ್ ಅಷ್ಟೊಂದು ಅವ್ರು ಮಾಡಿದ್ರೆ ಟೂರ್ನಮೆಂಟ್ ಅಂದರೆ ಅನ್ನಿಸ್ತಾ ಇಲ್ಲ. 24 ವಿಕೆಟ್ ತೆಗೆದಿರ್ಬೋದು, ಪರ್ಪಲ್ ಕ್ಯಾಪ್ ಇಟ್ಕೊಂಡಿರ್ಬೋದು, ಬಟ್ ನಾನು ನನ್ನ 11ಅಲ್ಲಿ ಇವ್ರನ್ನ ಪರ್ಪಲ್ ಪಟೇಲ್ ಅವ್ರನ್ನ ಹರ್ಷಲ್ ಪಟೇಲ್ ಅವ್ರನ್ನ ಇಡ್ತಾ ಇಲ್ಲ. ನಂಬರ್ 9 ಇಟ್ ವಿಲ್ ಬಿ ಬುಮ್ರಾ ಹೇಳಿದ್ರ. ನಂಬರ್ 10 ಇಟ್ ವಿಲ್ ಬಿ ವರುಣ್ ಚಕ್ರವರ್ತಿ. ಸಿಕ್ಕಾಪಟ್ಟೆ ಎಕನಾಮಿಕಲ್ ಸ್ಪೆಲ್ ಮಾಡಿದ್ರೆ, ಸಖತ್ ಬೌಲಿಂಗ್ ಮಾಡಿದ್ರೆ ಟೂರ್ನಮೆಂಟ್ ವಿತ್ 21 ವಿಕೆಟು. ಸ್ಪಿನ್ನರ್ ಆಗಿ ತೊಗೊಂಡಿದ್ದೀನಿ ನಾನು ನರೇನ್ ಮತ್ತು ವರುಣ್ ಚಕ್ರವರ್ತಿ ಅವ್ರನ್ನ. ಸೊ ಈ ಒಂದು 11ಗೆ ಬಂತು ಅಂತಂದರೆ, ನಂಬರ್ 11ಲ್ಲಿ ನನ್ನ ಪ್ರಕಾರ
ಆವೇಶ್ ಖಾನ್ ಇಂಪ್ಯಾಕ್ಟ್ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ಬೇಕು. ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಗೆಲುವಲ್ಲಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡಿದ್ರೆ, ಡೆತ್ ಓವರ್ಸಲ್ಲಿ ಸಖತ್ತಾಗಿ ಸ್ಪೆಲ್ಗಳನ್ನ ಮಾಡಿದರೆ, ವಿಕೆಟ್ಸ್ಗಳನ್ನ ಎತ್ತಿದ್ರೆ ಡೆತ್ ಓವರ್ಸಲ್ಲಿ. ಸೊ ಆದ್ದರಿಂದ ನನ್ನ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆವೇಶ್ ಖಾನ್ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದ್ರು, ಜೊತೆಗೆ ಸಂದೀಪ್ ಶರ್ಮಾ ಕೂಡ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದರೆ. ಬಟ್ ಅವ್ರು ಜಾಸ್ತಿ ಅಷ್ಟೊಂದು ನಂಬರ್ ಆಫ್ ವಿಕೆಟ್ಸ್ ಏನು ಎತ್ತಿದ್ದೇ ಇರ್ಬೋದು, ಬಟ್ ಅವರು ಕೂಡ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದ್ರು. ಬಟ್ ಆವೇಶ್ ಖಾನ್ ಪ್ರಿಫರಬಲಿ ಮೇಲ್ಗಡೆ ಖಂಡಿತ ಇದ್ದೇ ಇರ್ತಾರೆ. ಇದಿಷ್ಟು ಆಗಿತ್ತು ನನ್ನ ಲೆವೆನ್ನು. ಇನ್ನು ಸಂಜು ಸ್ಯಾಮ್ಸನ್ ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೀವು ಹಾಕೊಬಹುದು, ಬಟ್ ಅವ್ರದ್ದು ಟೋರ್ನಮೆಂಟ್ ಎಂಡ್ ಆಗ್ತಾ ಬರ್ತಾ ಇದ್ದಂಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಏನು ಬರಲಿಲ್ಲ. ಫಸ್ಟ್ ಪ್ಲೇಸಲ್ಲಿ ಇದ್ದಂಥ ಪರ್ಫಾರ್ಮೆನ್ಸ್ ತೊಗೊಂಡು ನೋಡ್ತಂದ್ರೆ, ಹಂಗೆ ನೋಡೋಕ್ರೆ ಶಿವಮ್ ದುಬೆನು ಕೂಡ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಬೋದು, ಫಸ್ಟ್ ಪ್ಲೇಸ್ನ ತೊಗೊಂತಂದ್ರೆ. ಸಂಜು ಸ್ಯಾಮ್ಸನ್ ಕೂಡ ಫಸ್ಟ್ ಪ್ಲೇಸ್ನ ತೊಗೊಂತಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಖಂಡಿತ ನೀವು ತೊಗೊಬೋದು. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ನಾನು ಮಾತಾಡೋದಿಲ್ಲ, ಲೆವೆನ್ ಬಗ್ಗೆ ಅಷ್ಟೇ ಮಾತಾಡ್ತಿರೋದು. ಸೊ ಇದಿಷ್ಟು ನನ್ನ ಲೆವೆನ್ ಆಗಿತ್ತು. ನೀವು ನಿಮ್ಮ ಲೆವೆನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.